ಅಮ್ಮು ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೆಂತೆ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ನೋಡಿ, ಇದು ತುಂಬ ಚೆನ್ನಾಗಿ ಬರುತ್ತೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು. ತುಂಬ ಸ್ಪಾಂಜಿಯಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ ಇದು. ಈ ಕಡುಬಿಗೆ ಮೆಂತೆ ಹಾಕಿರೋದ್ರಿಂದ ಇದು ಬಾಡಿಗೆ ತುಂಬ ತಂಪಾಗತ್ತೆ. ಇದು ಕೂದಲಿಗೂ ತುಂಬ ಒಳ್ಳೆಯದಿದು. ಬನ್ನಿ, ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ. ಮೆಂತೆ ಕಡುಬು ಮಾಡಲು ಬೇಕಾಗುವಂಥ ಸಾಮಗ್ರಿಗಳು: ಅಕ್ಕಿ, ತೆಂಗಿನಕಾಯಿ, ಉಪ್ಪು, ಮೆಂತೆ, ಬೆಲ್ಲ. ಇದು ಮೆಂತೆ ನೆನೆಸಿಟ್ಕೊಂಡಿರೋದು. ನೆನೆಸಿರುವಂಥ ಮೆಂತೆನ ಈಗ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೆಂತೆ ರುಬ್ಕೊಂಡಿದ್ದಾಗಿದೆ. ಈಗ ಇದನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. 3 ಸ್ಪೂನ್ ಮೆಂತೆನ ನೆನೆಸಿ ರುಬ್ಬಿ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ 2 ಕಪ್ ಅಕ್ಕಿನ ಹಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತರಿತರಿಯಾಗಿರಬೇಕು. ಇದನ್ನು ತರಿತರಿಯಾಗಿ ಹಿಟ್ಟು ಮಾಡ್ಕೊಂಡಿರೋದು. ಈಗ ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಿಂಗ್ ಸೋಡಾ ಹಾಕ್ಕೊಳ್ಳೋರು ಹಾಕ್ಕೋಬಹುದು, ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ. ನಾನಿಲ್ಲಿ ಮೆಂತೆ ನೆನೆಸಿಟ್ಟಿರುವಂಥ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹದಕ್ಕೆ ನೀವು ಇದನ್ನು ಮಿಕ್ಸ್ ಮಾಡಿ ಇಡಬೇಕಾಗತ್ತೆ. ಇದನ್ನು 1-10 ಗಂಟೆ ಇಟ್ಟರೆ ಸಾಕು. 10 ಗಂಟೆ ಒಳಗೆ ಚೆನ್ನಾಗಿ ರೆಡಿಯಾಗಿರುತ್ತೆ ಹಿಟ್ಟು. ಬೇಕಿಂಗ್ ಸೋಡಾ ಹಾಕಿ ನೀವು ಮಿಕ್ಸ್ ಮಾಡಿಟ್ಟರೆ ಇನ್ನೂ ಬೇಗನೆ ಹಿಟ್ಟು ರೆಡಿಯಾಗುತ್ತೆ ನಿಮಗೆ. ಇದಕ್ಕೆ ಹಾಕಿಲ್ಲ, ಆದ್ದರಿಂದ ಇದು 10 ಗಂಟೆ ಬೇಕಾಗತ್ತೆ. ಇದು ಮುಚ್ಚಿಡ್ತೀನಿ. ಈಗ ಈ ಹಿಟ್ಟನ್ನು ಮಿಕ್ಸ್ ಮಾಡಿ 8-10 ಗಂಟೆ ಆಗಿದೆ. ಇದು ಈ ಥರ ನೆಂದು ರೆಡಿಯಾಗಿದೆ. ಈ ಬೆಲ್ಲನ ಈಗ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೋಬೇಕು. ಈಗ ಬೆಲ್ಲ ಪೌಡ್ರ್ ಆಗಿದೆ. ಈಗ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಪೌಡ್ರ್ ಮಾಡಿ ಈ ಬೆಲ್ಲ ಮತ್ತು ಕಾಯಿ ತುರಿನ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಮತ್ತು ಕಾಯಿ ತುರಿನ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಪೌಡ್ರ್ ಆಗಿದೆ ಇದು. ಈಗ ಈ ಮಿಕ್ಸ್ಚರ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಇದನ್ನು ಈಗ ಮಿಕ್ಸ್ ಮಾಡಿದ್ದಾಗಿದೆ. ಈಗ ತಟ್ಟೆ ಇಡ್ಲಿ ಪ್ಲೇಟಿಗೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ಸವರ್ಕೋಬಹುದು. ಈಗ ಈ ಪ್ಲೇಟಿಗೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ತಟ್ಟೆ ಇಡ್ಲಿ ಪ್ಲೇಟಿಗೆಲ್ಲ ಹಿಟ್ಟು ಹಾಕ್ಕೊಂಡಿದ್ದಾಗಿದೆ. ಈಗ ಸ್ಟ್ಯಾಂಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ. ಈಗ ಈ ತಟ್ಟೆ ಇಡ್ಲಿ ಸ್ಟ್ಯಾಂಡನ್ನು ಇದರೊಳಗೆ ಇಟ್ಟು ಇದರ ಮುಚ್ಚಳ ಕ್ಲೋಸ್ ಮಾಡಿ ಇಡ್ಲಿ ಪಾತ್ರೆ ಮುಚ್ಚಳ ಕ್ಲೋಸ್ ಮಾಡಿ ಗ್ಯಾಸ್ ಆನ್ ಮಾಡಿ ಒಲೆ ಮೇಲೆ ಇಟ್ಟಿದ್ದೀನಿ. ಇದು ಒಂದು ಅರ್ಧ ಗಂಟೆ ಬೇಯಬೇಕು. ಮೆಂತೆ ಕಡುಬು ಈಗ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ಇದು, ನೀವು ಮಾಡಿ ನೋಡಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.